ಇಲ್ಲಿ ಇರುವಂಥ ಬಾವಿಗೂ ಮತ್ತು ಆ ಸೋಮನಾಥನ ದೇವಾಲಯಕ್ಕೆ ಇರುವಂಥ ಲಿಂಕ್ ಏನಂತಂದ್ರೆ ಸರ್, ಅಲ್ಲಿ ಸೋಮನಾಥ ದೇವಾಲಯದಲ್ಲಿ ಗವಿ ಇರುವಂಥದ್ದು ಸರ್, ಗವಿ ಮುಖಾಂತರ ಸೋಮನಾಥನ ದೇವಾಲಯದಿಂದ ಇಳಿದುಕೊಂಡು ಕೇಸುರಾಜನ ಗುಡಿ ಪ್ರಾರಾಂಗಣದಲ್ಲಿ ಹಾಯ್ದು ಈ ಬಾವಿಗೆ ಒಂದು ಬಂದು ಆ ಪೂಜಾ ಕಾರ್ಯಕ್ರಮಕ್ಕೆ ಏನು ಇದೇ ಬಾವಿಯಿಂದನೇ ಅವಾಗ ನೀರು ಒಯ್ತಿದ್ರಂತ ಸರ್, ಮೀಸಲ್ ನೀರನ್ನು ಪೂಜೆ ಮಾಡುವಂಥ ನೀರನ್ನು ಈ ಬಾವಿಯಿಂದ ಇದಕ್ಕೆ ಶೇದಲಿಂಗ ಬಾವಿ ಅನ್ನುವಂಥದ್ದನ್ನು ಬಾವಿ ಅನ್ನುವಂಥದ್ದನ್ನು ಇದು ಪುರಾತನ ಕಾಲದಿಂದ ಹೇಳಿಕೊಂಡು ಬರುವಂಥದ್ದು. ಈಗ ಮೊನ್ನೆ ನಾವು ಇದನ್ನು ಜೀರ್ಣೋದ್ಧಾರ ಮಾಡಿ ಬಾವಿಯನ್ನು ಹೊಸ ರೂಪಕ್ಕೆ ತಂದಿದ್ದೀವಿ ಸರ್. ಇದಕ್ಕೆ ಅದೇ ರೀತಿಯಾಗಿ ಇದಕ್ಕೆ ಬಾವಿಗೆ ಸ್ವಲ್ಪ ನಮ್ಮ ಬಹಳಷ್ಟು ಜನರು ಇಲ್ಲೇನು ಶರಣರು ಬಂದಂಥ ಸಂದರ್ಭದಲ್ಲಿ ನೀವು ಈ ಶೇರ್ಲಿಂಗ್ ಬಾವಿಯನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ಈ ನೀರನ್ನು ಒಯ್ದು ದೇವಸ್ಥಾನಕ್ಕೆ ಪೂಜೆ ಮಾಡಿದ್ದೆ ಆದರೆ ನಿಮ್ಮೂರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ ಅನ್ನುವಂಥ ಮಾತನ್ನು ಹಿರಿಯರ ಒಂದು ಮಾತನ್ನು ಕೇಳಿ ಈ ಬಾವಿಯನ್ನು ಹೊಸದಾಗಿ ಈಗ ಒಂದು 10-15 ವರ್ಷಗಳ ಹಿಂದೆ ಅಭಿವೃದ್ಧಿಯನ್ನು ಪಡಿಸಿದ್ದೇವೆ ಸರ್. ಇದಕ್ಕೆ ಹಿರಿಯರ ಮಾರ್ಗದರ್ಶನ ಮತ್ತು ಗುರುಗಳ ಒಂದು ಮಾತಿನ ಮುಖಾಂತರ ಇದನ್ನು ಹೊಸ ರೂಪಕ್ಕೆ ತಂದು ಈಗ ಇಲ್ಲಿದನೇ ನೀರನ್ನು ಒಯ್ದು ಪೂಜೆ ಮಾಡುವಂಥದ್ದು ದಿನನಿತ್ಯ ನೆರವೇರ್ತಾ ಇದೆ ಸರ್. ಇಲ್ಲಿ 11ನೇ ಶತಮಾನದಲ್ಲಿ ಇದ್ದಂಥ ಬಾವಿ ಹಳೇದಿತ್ತು ಸರ್, ಈಗ ಒಂದು ಸುಮಾರು ಒಂದು 15-20 ವರ್ಷ ಆಗಿರ್ಬೇಕು ಸರ್. ಇದಕ್ಕೆ ನಾವು ಹೊಸ ಕೇಸರಾಜ ಯುವಕ ಸಂಘದ ಪ್ರಾರಂಭ ಮಾಡಿ ತೆಗೆದ್ಬಿಟ್ಟಿದ್ವಿ, ಮುಂದೆ ಮತ್ತೆ ಇದಾಗಿತ್ತು. ಈಗ ಮತ್ತೆ ಈಗ ನಮ್ಮ ತಂದೆಯವರು ಮತ್ತು ಊರಿನ ಎಲ್ಲ ಪ್ರಮುಖರು ದಿವಂಗತ ನಮ್ಮ ತಂದೆಯವರಾಗಿರ್ತಕ್ಕಂಥ ಶರಣಪ್ಪಗೌಡ ಕೂಡಲಪ್ಪಗೌಡ ಪಾಟೀಲ್ ಅವರು ಈ ಒಂದು ಬಾವಿ ಸಲುವಾಗಿ ಸುಮಾರು ಅವರು ಟೀಚರ್ ಇದ್ದರು ಸರ್. ಅವರು ಒಂದು ತಿಂಗಳ ರಜೆ ಹಾಕಿ ಇದಕ್ಕೆ ಹೂಳೆತ್ತುವಂಥ ಕಾರ್ಯವನ್ನು ಮುಚ್ಚೋಗಿತ್ತು ಸರ್ ಪೂರ್ತಿ. ಅವರು ಪೂರ್ತಿ ಹೊಸ ಅದನ್ನು ಅವ್ರು ಸುಮಾರು ಆವಾಗ ಬರೀ ಲೇಬರ್ ಮುಖಾಂತರ ಇದರಲ್ಲಿ ಇರುವಂಥ ಹೂಳನ್ನು ಮೇಲೆತ್ತುವಂಥದ್ದನ್ನು ನಮ್ಮ ತಂದೆಯವರ ಕಾಲದಲ್ಲೇ ಇದು ರೂಪುಗೊಂಡು ಹೊಸ ಅದನ್ನು ಅವಾಗೇ ಅವರು ಇದರಲ್ಲಿ ನೀರು ತೆಗೆದಿದ್ದೆ ಸರ್. ನಂತರ ಮತ್ತೆ ತೆಗೆದಿಸಿದ ಮೇಲೂ ಮುಚ್ಚಿತ್ತು ಸರ್. ಅದು ಮುಚ್ಚಿತ್ತು ಸುಮಾರು ಒಂದು 15-20 ವರ್ಷಗಳ ಹಿಂದೆ ನಾವು ನಮ್ಮ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೇವೆ ಸರ್. ಅವಾಗ ಒಂದು ದೊಡ್ಡ ಸ್ಕೀಮ್ನಲ್ಲಿ ಒಂದು ಊರು ವಾಟರ್ ಸಪ್ಲೈ ಅನ್ನುವಂಥ ಸ್ಕೀಮ್ನಲ್ಲಿ ಹಾಕಿಕೊಂಡು ಇದಕ್ಕೆ ಸುಮಾರು ಒಂದು 25-30 ಲಕ್ಷ ಖರ್ಚು ಮಾಡಿಕೊಂಡು ಪೂರ್ತಿ ಹೊಸದಾಗಿ ಮತ್ತು ಒಳಗಡೆ ಇನ್ನೊಂದಿಷ್ಟು ಅಭಿವೃದ್ಧಿಪಡಿಸಿ ಪೂರ್ತಿ ಸುತ್ತ ಒಂದು ಇದನ್ನು ಏನು ವಾಲನ್ನು ನಿರ್ಮಾಣ ಮಾಡಿ ಯಾವುದೇ ರೀತಿಯಿಂದ ಒಳಗಡೆ ಹೊಲಸನ್ನು ಹೋಗದೇ ರೀತಿಯಾಗಿ ಅಭಿವೃದ್ಧಿಪಡಿಸಿದ್ದೇವೆ ಸರ್. ಊರಿನ ಎಲ್ಲ ಹಿರಿಯರ ಒಂದು ಸಹಕಾರದೊಂದಿಗೆ ಹೌದು ಸರ್ ನೀರು ಬಂದಿತ್ತು ಸರ್, ಪೂರ್ತಿ ಮೇಲ್ಗಡೆ ಬರ್ತದೆ ಸರ್ ನೀರು ಇದು ಮಳೆಗಾಲದಲ್ಲಿ. ಹೌದೌದು ಸರ್ ಪೂರ್ತಿ ಮೇಲ್ಗಡೆ ಬಂದಿತ್ತು ಸರ್ ಇದು. ಹೌದೌದು ಸರ್ ಇದು ಭಾರಿ ಮಾಡಿದ್ರು ಸರ್, ಇದು ಪೂರ್ತಿ ಮುಚ್ಚಿದ್ದೇವೆ ಸರ್, ಇದು ಮುಚ್ಚಿತ್ತು. ಇದು ನಮಸ್ಕಾರ, ಇದು ರೀ ಸೇತುಲಿಂಗನ ಬಾವಿ ಅಂತ ಕರೀತಾರೆ. ನಾವು ಹುಡುಗರಾಗಿದ್ದಾಗ ಸುತ್ತ ಕಟ್ಟಡ ಇತ್ತು ಮತ್ತು ಅಲ್ಲಲ್ಲಿ ಸ್ವಲ್ಪ ಮಂಟಪ ಥರ ಇದ್ದು ಮೂರ್ತಿಗಳೇನು ಇದ್ದವು, ಚೌಟಿಗಳಿದ್ದು ನಾಲ್ಕು ಕಡೆ, ಮತ್ತು ಒಟ್ಟು ಮುಚ್ಚೋಗಿದ್ದು. ದೊಡ್ಡ ದೊಡ್ಡ ದೇಗಲ್ ಕಲ್ಲಿನ ಥರನೇ ಕಟ್ಟಡ ಇತ್ತು ಇಲ್ಲಿ, ಮುಚ್ಚೋಗಿದ್ದು. 72ರಲ್ಲಿ ಒಂದು ಯುವಕ ಸಂಘ, ಕೇಸಿರಾಜನ ಯುವಕ ಸಂಘ ಅಥವಾ ಕೇಸಿರಾಜನ ಯುವಕ ಸಂಘ ಮಾಡು ಹುಡುಗರೆಲ್ಲ ಕೂತು ನೆಲಸಮಾಗಿದ್ದು ಎಲ್ಲ ಒಳಗಿನ ಅದು ತೆಗೆದು ಹೊರಗೆ ಹಾಕಿದ್ವಿ. ಈಗ ಬಾವಿ ಮುಚ್ಚಿತ್ತಲ್ರಿ, ನೀರಿಂದ ಅಂದ್ರೆ ಸೈಲೇ ಹೋಗಿಲ್ಲ, ಹಂಗೆ ಇತ್ತು ಅಂದ್ರೆ. ಹೌದೌದ್ರಿ, ಪೂರ್ತಿ ಮುಚ್ಚಿದ್ರು ಕೂಡ ಅದು ಇತ್ತು ಇತ್ತು. ಅದ್ ಹೆಂಗ್ ಗೊತ್ತಿತ್ತು ಬಾವಿ ಅಂತೇಳಿ? ಏನಾದ್ರು ಪೂರ್ತಿ ಕುರು ಇತ್ತು ಮೇಲೆ ಕಲ್ಲುಗಳಿದ್ವಲ್ಲ, ಆ ಕಟ್ಟಡದ ಕಲ್ಲು ಗೋಡೆಗಳಿದ್ದು, ಅದು ಒಳಗೆ ಮಾತ್ರ ಎಲ್ಲ ತುಂಬೋಗಿತ್ತು. ನಾವು ನೋಡಂಗ ಚೌಕ ಕಲ್ಲಿದ್ದು, ಕಲ್ಲಿದ್ದು ಚೌಕ ದೊಡ್ಡ ದೊಡ್ಡ ದೇಗಲ್ ಕಲ್ಲು, ಅದೇ ಕಲ್ಲಿಂದ ಕಟ್ಟಿದ್ರು. ಹಿಂಗಾದ ಅಂತ ಹೇಳ್ಬಿಟ್ಟು ಆ ಹುಡುಗರು ನಿಂತು ಸ್ವತಃ ಏನು ಯಾರು ಕೂಲಿ ಗಿಲಿ ಏನು ಹಚ್ಚಲಿಲ್ಲ. ಸುಮಾರು 8-18 ಇಟ್ಲ ಒಂದು 10-20 ಹುಡುಗರು ಎಲ್ಲ ಸೇರಿಕೊಂಡು ತೆಗೆದಿದ್ರು. ತೆಗೆದ ಮೇಲೆ ಅದು ಮತ್ತೆ ಆ ಕಡೆ ಕೆಡಕಿ ಸಂಘ ಇವ್ರಿಗೆ ನೌಕರಿ ಪೋಕರಿ ಸಿಕ್ಕಮೇಲೆ ಆ ಕಡೆ ಕಡೆ ಹೋದರು. ಅದು ಯೋಗ ಸಂಘನೂ ಸ್ವಲ್ಪ ಹಂಗೆ ಇತ್ತು, ಮುಂದೆ ಅವರು ಅದು ಏನು ನಡೆಸ್ಕೊಂಡು ಬಂದರು, ಆದರಷ್ಟು ಗಮನ ಹರಿಸಲಿಲ್ಲ. ಇದಕ್ಕೆ ಮತ್ತೆ ಅದು ಮುಚ್ಚಿತ್ತ, ಮುಚ್ಚಿದ ಮೇಲೆ ಇದು ನಾನು ಇವತ್ತು ನೋಡ್ತಾ ಇರೋದು. ಇವತ್ತು ಬಹುಶಃ ಅದು ಇವರು ಮತ್ತೆ ಹೊಸಬ್ರು ಬಂದು ತೆಗೆದು ಇದನ್ನು ಕಟ್ಟಡ ಮಾಡಿದ್ರೆ ತುಂಬ ಸ್ವಾಗತ ಇರಬಾರ್ದು ವಿಚಾರ ಇದು. ಹಾಂ, ಇದು ಅಲ್ಲಿ ಗವಿ ನೋಡಿದ್ರಲ್ಲ, ಆ ಗವಿಯಿಂದ ಇಲ್ಲಿಗೆ ಸೇತುವೆ ಇತ್ತಂತ ಒಂದು ಪ್ರತೀತಿ ಇದೆ. ಇಲ್ಲೆಲ್ಲರೂ ಆದದ್ದು ಕುರುವು ಇದೆನಾ?
ಅದೇನದು ಗೊತ್ತಾಗಲಿಲ್ಲ ನಮಗ. ಅವಾಗ ಬಾಳ ಮುಚ್ಚಿತ್ತು, ನಾವು ಪೂರ ತಳ ತನ ತೆಗಿಲಿಲ್ಲ, ಸ್ವಲ್ಪ ತೆಗೆದೇವು. ಅವಾಗ ಏನು ಯಾಕಂದ್ರೆ ನೀರು ಹೊಡಿಬೇಕಲ್ಲ, ಅವಾಗ ನೀರಿನ ಶಲೆನೂ ಜಾಸ್ತಿ ಇತ್ತು. ಸುಮ್ಮನೆ ನಮ್ಮ ಕೈಲಿ ಆದಷ್ಟು ತೆಗೆದು ಇದು ಗುರುತ ಮಾಡಿದ್ವಿ ಅಷ್ಟೇ. ನಂತರದಲ್ಲಿ ಇದು ತೆಗೆಯಾಗ ಅದು ಗಮನಿಸಿದ್ರೆ ಆತಿತ್ತು, ನನಗದು ಮಾಹಿತಿ ಇಲ್ಲ. ಹಾಂ, ಈ ಥರ ಇದು. ಥ್ಯಾಂಕ್ ಯು. ಯಾವಾಗಿದ್ರಿ ಇದು? ಓ, ಬರ್ದಾರ ನಿಜಾಮ್ ಅಂತೇಳಿ 1345 ರೀ ಅದು. ಇಸ್ಲಾಮಿಕ್ ಸೆಕೆ ನಿಜಾಮ್ ಕಾಲದಲ್ಲಿ ಶ್ರೀ ಸೆಕೆ ನಿಜಾಮ್ ಅಂತ ಬರ್ದಾರ ಬರ್ತಾರ ನಿಜಾಮ್ ಅಂತಿದ್ದಾರೆ. ಐತ್ರಿ ನಿಮ್ ಫಾಲೋವರ್ಸ್ ಇವ್ರಿ ನಾವು. ಇದೊಂದು ಬಾಯಿ ಸರ್ ಇಲ್ಲಿ.